ಇಲ್ಲಿವರೆಗೂ ಇಂಥ ರಾಜಕೀಯ ಎಂಎಲ್ಎ ಇಂಥ ಎಲ್ಲ ಎಲೆಕ್ಷನ್ ಯಾವತ್ತೂ ನೋಡಲಿಲ್ಲ, ಮುಂದೆ ಈ ಥರ ಆದದ್ದು ಗೊತ್ತೂ ಇಲ್ಲ, ಪ್ರಚಾರ ಯಾವತ್ತೂ ನಡೆದಿರಲಿಲ್ಲ. ಒಬ್ರಿಗಿಂತ ಒಬ್ರು ಮೇಲಾದ ನಿಂತಿದ್ದಾರೆ, ಬಂದಿದ್ದಾರೆ, ಆದರೆ ಅಂಥ ಪ್ರಚಂಡವಾದ ಎಲೆಕ್ಷನ್ ಹಿಂದೆಂದು ನಡೆಯಲಿಲ್ಲ, ಮುಂದೆ ನಡೀತದ ಗೊತ್ತಿಲ್ಲ. ಗೊಬ್ಬರದ ಬೆಲೆ ಆಕಾಶಕ್ಕೆ ಹೋಗದೆ, ಗ್ಯಾಸ್ ಬೆಲೆ ಆಕಾಶಕ್ಕೆ ಹೋಗದೆ. ಏನಂದ್ರೆ ಮಗ, ಏನಾಯ್ತದೆ ಅಂತಂದ್ರೆ, ಈ ಜನಕ್ಕೆ ಒಳ್ಳೇದು ಮಾಡಿದ್ದಾನೆ, ಬೇಕಾದಷ್ಟು ಯೋಜನೆ ರೈತನಿಗೆ 2000 ಕೊಡ್ತಾವನೆ, ಒಂದು ವರ್ಷಕ್ಕೆ 10,000 ಕೊಡ್ತಾ ಇದ್ರೆ ಮೋದಿಗು, ಮತ್ತೆ ಈ ಬರೆಯವ್ರು ಬರ್ತದೆ ಸಂತೋಷ ಪಡ್ಬೇಕು, ನಮ್ಗೆ ಗೊತ್ತಿಲ್ಲ ಅಂತ ಹೊಟ್ಟೆವ್ರು ಬರ್ಬೇಕು. ಮತ್ತೆ ದೇಶದಲ್ಲಿ ಕಾಂಗ್ರೆಸ್ನವ್ರು ಬೇಕಾದಷ್ಟು ಸಾಲ ಮಾಡೋರು ಅರಬ್ ರಾಷ್ಟ್ರಗಳಲ್ಲಿ, ಇದಕ್ಕೋಸ್ಕರ ಪೆಟ್ರೋಲ್ಗೋಸ್ಕರ ಅದನ್ನು ಸಾಲ ತೀರ್ಸ್ತಾರೆ. ಅವನು ಒಳ್ಳೆ ಕೆಲಸ ಮಾಡ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಮಸ್ಕಾರ ವೀಕ್ಷಕರೇ, ಮೋದಿ ಕಾರ್ಯಕ್ರಮ ಏನು, ಜನ ಜನ ಎಲ್ಲ ನೋಡಿದ್ರು, ಜನ ಒಂದಷ್ಟು ಜನ ಮೋದಿ ನೋಡಬೇಕು ಅನ್ನೋದೇ ಖುಷಿ. ಪಕ್ಷಾತೀತವಾಗಿ ಬಿಜೆಪಿನೋ ಜೆಡಿಎಸ್ಸೋ ಕಾಂಗ್ರೆಸ್ಸೋ, ಇಲ್ಲ ನಮ್ಮ ಜೊತೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಕೆ ಎಂ ದೊಡ್ಡಿಯ ಒಂದಷ್ಟು ಮತದಾರರಿದ್ದಾರೆ, ಅದರಲ್ಲೂ ಹಿರಿಯ ಮತದಾರರು ಒಬ್ಬರಿದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮೋಹನ ಅಂತ. ಮೋಹನ್, ಎಷ್ಟು ವರ್ಷ ನಿಮಗೆ? 73 ವರ್ಷ. ಓ, ಬೇಜಾನ್ ಎಲೆಕ್ಷನ್ ನೋಡ್ಬಿಟ್ಟಿದ್ದೀರಾ ನೀವು? 73 ವರ್ಷ. ಈ ಸಲ ಏನು ಏನು ಮೋದಿ ನೋಡಕ್ ಬಂದಿದ್ರ? ಏನು ಬಿಜೆಪಿ ಬಂದು ಫಂಕ್ಷನ್ ವ್ಯವಸ್ಥೆ ಏನು ಒಂದು ನೋಡುವ ಅಂತ ಬಂದಿದ್ದೀನಿ. ನೀವು ಯಾವ ಕಡೆ ಅವರು? ನಾವು ಸದ್ಯಕ್ಕೆ ಬಿಜೆಪಿನೇ. ಬಿಜೆಪಿನೇ? ಸ್ವಾಮಿಗೆ ನಾವು ಒಟ್ಟು ಸ್ವಾಮಿಗೆ ಕೊಡಬೇಕು ಅಂತ ನನ್ನ ನಿರ್ಧಾರ. ಬಿಜೆಪಿ ಸರ್ಕಾರ ಸಾಕಷ್ಟು ಅನುಕೂಲ ಮಾಡೋದೆ, ರೈತನಿಗೂ ಮಾಡೋದೆ. ಯಾಕಂದ್ರೆ 73 ವರ್ಷ ಅಂದ್ರೆ ನೀವು ಸಾಕಷ್ಟು ಜನಪ್ರತಿನಿಧಿಗಳು, ಸಾಕಷ್ಟು ಪಕ್ಷಗಳು ನೋಡಿರ್ತಾರ. ನೋಡಿದ್ದೀನಿ ಮಗ, ಇಲ್ಲಿವರೆಗೂ ಇಂಥ ರಾಜಕೀಯ ಎಂಎಲ್ಎ ಇಂಥ ಎಲ್ಲ ಎಲೆಕ್ಷನ್ ಯಾವತ್ತೂ ನೋಡಲಿಲ್ಲ, ಮುಂದೆ ಈ ಥರ ಆದದ್ದು ಗೊತ್ತೂ ಇಲ್ಲ. ಹೌದಾ? ಯಾಕೆ, ಏನ್ ಅಂತದ್ ಏನ್ ಒಳ್ಳೇದಾಗಿದೆ ಬಿಜೆಪಿಯಿಂದ? ಬಿರುಸಿನ ಪ್ರಚಾರ ಯಾವತ್ತೂ ನಡೆದಿರಲಿಲ್ಲ, ಒಬ್ರಿಗಿಂತ ಒಬ್ರು ಮೇಲಾದ ನಿಂತಿದ್ದಾರೆ ಪ್ರತಿನಿಧಿಗಳು. ದೇವೇಗೌಡರು ಪ್ರಧಾನಿಯಾದಾಗ ಹಿಂಗೆಲ್ಲ ಇರಲಿಲ್ವಾ? ಹಿಂದೆ ಯಾವ ಥರ ಇರಲಿಲ್ಲ, ಇದೇ ಮೊದಲು. ಮಂಡ್ಯದಲ್ಲಿ ದೇವೇಗೌಡರು ಪ್ರಧಾನಿಯಾದಾಗಲೂ ಇಲ್ದಿರೋಂತ ಜನ ಈ ಸಲ ಮೋದಿ ಬಂದಾಗ ಬಂದವರು ಬಂದಿದ್ದಾರೆ, ಆದ್ರೆ ಅಂತ ಪ್ರಚಂಡವಾದ ಎಲೆಕ್ಷನ್ ಹಿಂದೆಂದು ನಡೆಯಲಿಲ್ಲ, ಮುಂದೆ ನಡೀತದ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದಾಗಲೂ ನೋಡಿರ್ತೀರಾ ನೀವು? ಇಲ್ಲ, ನೆಹರು ಪ್ರಧಾನಿಯಾಗಿದ್ದಾಗಲೂ ನೋಡಿದ್ದೆ. ಏನ್ ಮತ್ತೆ ಏನಂತ, ರೈತರಿಗೂ ಒಳ್ಳೇದಾಗಿದೆ ಅಂತಿದ್ರಲ್ಲ ಜನ ನೋಡ್ರ, ಒಂದ್ ನಿಮಿಷ ಜನ ನೋಡಿದ್ರೆ, ಗೊಬ್ಬರದ ಬೆಲೆ ಆಕಾಶಕ್ಕೆ ಹೋಗದೆ, ಗ್ಯಾಸ್ ಬೆಲೆ ಆಕಾಶಕ್ಕೆ ಹೋಗದೆ, ಏನು ಸಿಗ್ತಾ ಇಲ್ಲ, ಬದುಕಾಯ್ತಿಲ್ಲ ಅಂತಾರೆ. ನೀವು ನೋಡ್ರೆ, ನಾನು 73 ವರ್ಷದಲ್ಲಿ ಇಷ್ಟೊಳ್ಳೆಯವ್ರನ್ನ ನೋಡೇ ಇಲ್ಲ ಬಿಜೆಪಿ ಅಂತೀರಾ. ಏನಂದ್ರೆ ಮಗ, ಏನಾಯ್ತದೆ ಅಂತಂದ್ರೆ, ಇವ್ ಜನಕ್ಕೆ ಒಳ್ಳೇದ್ ಮಾಡಿದಾನೆ, ಬೇಕಾದಷ್ಟು ಯೋಜನೆ ರೈತನಿಗೆ 2000 ಕೊಡ್ತಾವನೆ, ಒಂದು ವರ್ಷಕ್ಕೆ 10,000 ಕೊಡ್ತಾ ಇದ್ರೆ ಮೋದಿಗು, ಮತ್ತೆ ಈ ನಮಗ್ ಬರ್ತಾ ಇಲ್ಲ, ಬೇಕು ಬರೆಯವ್ರು ಬರ್ತದೆ ಸಂತೋಷ ಪಡ್ಬೇಕು, ನಮ್ಗೆ ಗೊತ್ತಿಲ್ಲ ಅಂತ ಹೊಟ್ಟೆವ್ರಿಗೆ ಬರ್ಬಾರ್ದು. ಮತ್ತೆ ದೇಶದಲ್ಲಿ ಕಾಂಗ್ರೆಸ್ನವ್ರು ಬೇಕಾದಷ್ಟು ಸಾಲ ಮಾಡೋರು ಅರಬ್ ರಾಷ್ಟ್ರಗಳಲ್ಲಿ, ಇದಕ್ಕೋಸ್ಕರ ಪೆಟ್ರೋಲ್ಗೋಸ್ಕರ ಅದನ್ನು ಸಾಲ ತೀರ್ಸ್ತಾವ್ರೆ. ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಮೋದಿ, ಶ್ಲಾಘನೀಯ. ಹಿಂಗಾಗಿ ಓಕೆ, ಇದು ರಾಜ್ಯ ಸರ್ಕಾರಕ್ಕೆ ಬರೋದಾಗ ರಾಜ್ಯ ಸರ್ಕಾರ ಇಲ್ಲಿ ಕರ್ನಾಟಕಕ್ಕೆ ಬರೋದಾದ್ರೆ ಅಲ್ಲಿ ಪ್ರಧಾನಿಯಾಗಿ ಮೋದಿ ಓಕೆ ನಿಮ್ಮ ಪ್ರಕಾರ? ಕರ್ನಾಟಕದಲ್ಲಿ ಬಿಜೆಪಿ ಸರಿಯಾಗಿದೆಯಾ? ಬಿಜೆಪಿ ಪರವಾಗಿಲ್ಲ ಕರ್ನಾಟಕದಲ್ಲಿ, ಕರ್ನಾಟಕದಲ್ಲಿ ಮಾತಾಡ್ತಾರೆ. ಭ್ರಷ್ಟಾಚಾರ, 40% ಕಮಿಷನ್ ಅವ್ರು ಇರ್ಬೋದು ಬೇರೆ ಸಪ್ರೇಟ್, ಅದು ವೈಯಕ್ತಿಕ ವಿಷಯದಲ್ಲಿ ಇರ್ಬೋದು, ಅದೆಲ್ಲೂ ಪರವಾಗಿಲ್ಲ ಬಿಜೆಪಿ ಸರ್ಕಾರ. ಒಟ್ಟಿನಲ್ಲಿ ನಿಮ್ಗೆ ಏನೇನು ಸವಲತ್ತುಗಳು ಸಿಗ್ಬೇಕು ಈ ವಯಸ್ಸಲ್ಲೆಲ್ಲ? ಸಿಗ್ತಾ ಇದೆ. ಈಗ ಎಷ್ಟೋ ಜನ ಈ 1,200 ರೂಪಾಯಿ ಕೊಡ್ತಾವ್ರೆ 60 ವರ್ಷಕ್ಕೆ, ಎಷ್ಟೋ ಜನ ಮಕ್ಕಳು ನೋಡ್ಕೊತಾ ಇಲ್ಲ ತಂದೆ ತಾಯಿನ, ಇದು ಮೇನು. ಹೌದಾ? ಹಿಂಗೆ ಒಟ್ಟಲ್ಲಿ ಸರ್ಕಾರ ನೋಡ್ಕೊತಾ ನೋಡ್ಕೊತಾ ಇದೆ. ಏನ್ ನಿಮ್ಗೇನು ಜಮೀನ್ ಗಿಮೀನ್ ಇದೆಯಾ? ಏನ್ ಮಾಡ್ತೀರ? ಜಮೀನ್ ಅದೇ, ವ್ಯವಸಾಯ ಮಾಡ್ತೀನಿ. ಎಷ್ಟೆಕರೆ? ಒಂದ್ 2.5 ಎಕರೆ ಜಮೀನ್ ಇದೆ. 2.5 ಎಕರೆ. ಏನ್ ಬೆಳಿತೀರಾ? ಭತ್ತ, ಕಬ್ಬು, ರಾಗಿ ಬೆಳಿತೀವಿ. ನಾವು ಮೋದಿ ನೋಡಕ್ ಬಂದಿದ್ದೀವಿ ಸರ್. ಯಾವ ಪಾರ್ಟಿ? ನಮ್ದು ಬಿಜೆಪಿ. ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಾ? ಮಾಡ್ಕೊಂಡು ಮಾಡ್ಬೇಕು. ಸ್ವಾಮಿಗೌಡರು ಏನಾದ್ರು ಬದಲಾವಣೆ ಮಾಡ್ತಾರೆ ಅನ್ಸುತ್ತೆ ಸರ್? ಮಾಡ್ತಾರೆ. ಇಲ್ಲಿವರೆಗೆ ಯಾರು ಓಟ್ ಹಾಕ್ತಿದ್ರೆ? ನಾವು ಮೊದಲೇ ಫಸ್ಟ್ ಆಗ JDS ಹಾಕ್ತಿವಿ, ಈಗ ಬಿಜೆಪಿಗೆ ಹಾಕ್ತಿವಿ. ಮದ್ದೂರ್ ಕಡೆ ಬಂದ್ರೆ ಒಂದ್ ಕಡೆ ತಮ್ಮಣ್ಣ, ಒಂದ್ ಕಡೆ ಸ್ವಾಮಿ, ಕಾಂಗ್ರೆಸ್ ಅಲ್ಲಿ ಉದಯಗೌಡನ ಗುರುಚರಣ, ಭಾರಿ ಕನ್ಫ್ಯೂಷನ್. ಏನಾಗ್ಬೋದಂತೀರ? ನಮ್ದು ಈಗ ಸ್ವಾಮಿನೇ, ಈಗ ಎಲ್ಲ ಪ್ರಚಾರ ಎಲ್ಲ ಸ್ವಾಮಿನೇ ಬರ್ತಾವ್ರೆ. ನಮ್ಮೆಲ್ಲ ಧರ್ಮಸ್ಥಳಕ್ಕೆಲ್ಲ ಹೋಗ್ಬೇಕಾದ್ರೆ ಅವ್ರ ಸ್ವಾಮಿನೇ ಗಾಡಿ ಮಾಡಿದ, ಬಸ್ಗಳು ಮಾಡಿದ, ಊಟ ವ್ಯವಸ್ಥೆ ಮಾಡಿದ, ಎಲ್ಲ ಚಾರ್ಜ್ ಎಲ್ಲ ಕೊಟ್ಟಿದ್ದ ಅವನೇ ಆ ಕಡೆ ಬರ್ಬೇಕಾದ್ರೆ. ಎಲ್ಲಾನು ಚೆನ್ನಾಗಿ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ. ಅವರೇ
ಶಾಸಕರಾದ ಬದಲಾವಣೆ ಆಗುತ್ತೆ. ನೀವು ನಮ್ಮ ಹೆಸರು ಬಸವರಾಜ ಸರ್. ಬಸವರಾಜ ಮಾತಾಡ್ತೀನಿ ಎಲ್ಲಾರು. ಯಾವ ಊರು ನಿಮ್ದು? ಶೆಟ್ಟಳ್ಳಿ ಸರ್. ಶೆಟ್ಟಳ್ಳಿ ಕೇಮ್ ದೊಡ್ಡಿ ಶೆಟ್ಟಳ್ಳಿನೇ. ಏನಿದೆ ನೀವೇನಕ್ಕೆ ಬಂದ್ರಿ ಇಲ್ಲಿ? ನಾವು ಮೋದಿ ಫಂಕ್ಷನ್ಗೆ ಅಂತ ಬಂದ. ಏನ್ ನಿಮ್ದು ಯಾವ ಪಾರ್ಟಿ? ನಾವು ಫಸ್ಟ್ ಕಾಂಗ್ರೆಸ್ ಅಲ್ಲಿ ಇದ್ದ, ಆಮೇಲೆ ಇವರು ಸುಮಲತಾ ಬಂದಾಗ ಸುಮಲತನ ಮಾಡ್ದ, ಆಮೇಲೆ ಈಗ ಬಿಜೆಪಿಗೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಸುಮಲತಾ ಬಿಜೆಪಿಗೆ ಬಂದ್ರು ಅಂತ ಇಲ್ಲ ಇಲ್ಲ, ಮೊದ್ಲೇ ಅವಳು ಪಕ್ಷೇತರ ನಿಂತಿದ್ರು ಸುಮಲತನಿಗೆ ಮಾಡಿದೆ ನಾವು. ಅಂದ್ರೆ ಅಂಬರೀಷ್ನ ಅಭಿಮಾನಿ ಪ್ರಕಾರ ಮಾಡಿದ, ಈಗಲ್ವ ಅವ್ರಿಗೆ ಮಾಡೋ ಸ್ವಾಮಿಗೆ ಎಂಬುದು ನಮ್ಗೆಲ್ಲ ಸೌಲಭ್ಯ ಗಿಲಭ್ಯ ಚೆನ್ನಾಗಿ. ಒಟ್ಟಲ್ಲಿ ಮಂಡ್ಯ ಹಳೆ ಮೈಸೂರು ಬಿಜೆಪಿ ಸ್ವಲ್ಪ ಕಷ್ಟ ಇಲ್ಲಿವರೆಗೂ, ಒಕ್ಕಲಿಗರ ಪ್ರಭಾವ ಮತ್ತೊಂದ್ ಕಡೆ ಈ ಒಂಥರ JDS ಕಾಂಗ್ರೆಸ್ ಭದ್ರಕೋಟೆ, ಒಂದಷ್ಟು ಕಡೆ ಹಳೆ ಮೈಸೂರು ಕಾಂಗ್ರೆಸ್ ಅಂತಾರೆ ಮತ್ತೆ JDS ಅಂತಾರೆ. ಬದಲಾವಣೆ ಸಾಧ್ಯನಾ ಮೋದಿ ಬಂದ್ಮೇಲೆ? ಮೋದಿ ಬಂದ್ಮೇಲೆ ನಮ್ಮ ಮದ್ದೂರಲ್ಲಿ ಮೋದಿ ಬಂದ್ಮೇಲೆ ಅಂತೇನಿಲ್ಲ, ಈಗ ಸ್ವಾಮಿ ಬಂದ್ಮೇಲೆ ಸ್ವಾಮಿ ನಿಂತ್ಕೊಂಡು ಆದ್ಮೇಲೆ ಒಂದ್ ಸಟ್ಗೆ ಬದಲಾವಣೆ ಕಾಣ್ತಾ ಇದೆ. ನಿಮ್ಮ ಹೆಸರೇನಂದ್ರೆ? ಸುರಾಜ್. ಕರೆಕ್ಟ್ ಆಗಿ ಹೇಳಿದ್ರೆ, ಯಾಕಂದ್ರೆ ನಿಮ್ಮನ್ನ ಚರಂಡಿ ಕೆಟ್ಟೋಯ್ತು ರಸ್ತೆ ಕೆಟ್ಟೋಯ್ತು ಅಂದ್ರೆ ಮೋದಿ ಬರಲ್ಲ. ನೀವು ನಿಮಗೆ ಸ್ವಾಮಿ ಅಂತಿದ್ದೀರ, ನಿಮ್ ಕೈಗೆ ಸಿಗ್ತಾರ ಅವ್ರು ಯಾವಾಗ್ಲೂ? ನಮ್ಗೆ ಇಲ್ಲಿ ಸಾದಳಿಯವರು ನಮ್ ಪಕ್ತೂರವ್ರೆ ಸಿಗ್ತಾರೆ, ಗೆದ್ಮೇಲೆ ಸಿಗ್ತಾರೆ. ಅವರು ಬಂದಿದ್ರು, ಬಂದು ಬರ್ತಡೆ ಮಾಡ ಒಂದ್ ವರ್ಷ ಬರ್ತಡೆ ಮಾಡ್ದು ಊರಿಗೆ ಸ್ಟೇ ಸೆಟಲ್. ಈಗ ನನ್ನ ಮಗನ ಬರ್ತಡೆ ಮಾಡೋದಾಗ ಬಂದಿದ್ರು ಅವರು. ಜನರ ಜೊತೆ ಬೆರೀತಾವ್ರೆ. ನಾಗರಾಜ ಸರ್. ಏನ್ ರಾಜಕೀಯ ಸರ್? ವ್ಯವಸಾಯ ಸರ್. ಮಾಮೂಲಿ ಕಬ್ಬು ಭತ್ತ ರಾಗಿ. ಏನಾದ್ರೆ ಯಾಕೆ ಹಾಕಲ್ಲ ಸರ್? ಏನು ಈಗಿನ ಆಳು ಕೂಲಿ ಕೊಟ್ಟು ಮಾಡಿಸಿದ್ರೆ ಏನು ಪ್ರಯೋಜನ ಇಲ್ಲ. ಮಕ್ಕಳು ಓದ್ತಾ ಇದಾರೆ. ಒಬ್ಬೊಂದು ಮದುವೆ ಬಿಜೆಪಿ ಸರ್. ಬಿಜೆಪಿ ಒಂದಷ್ಟು ಜನ JDS ಅವ್ರು ನಾವು, ಕಾಂಗ್ರೆಸ್ ಅವ್ರು ನಾವು, ಮೋದಿ ನೋಡ್ಬೇಕು ನಾವು. ಡೆಲ್ಲಿಗೆ ಹೋಗಿ ಮೋದಿ ನೋಡಕ್ಕಾಗಲ್ಲ, ಅದಕ್ಕೆ ಇಲ್ಲಿಗೆ ಬಂದು ನೋಡ್ತಾ ಇದೀವಿ ಅಂದ್ರು. ಅದಕ್ಕೆ ಕೇಳಿದೆ. ಇಲ್ಲ ಸರ್, ನಮ್ ಬಿಜೆಪಿ ಸರ್. ಬಿಜೆಪಿ ಸರ್. ಅಂದ್ರೆ ಈ ಸಲ ನಿಮ್ ಸಪೋರ್ಟ್ ಸ್ವಾಮಿಗೌಡರಿಗೆ? ಸ್ವಾಮಿಗೌಡರಿಗೆ ಸರ್. ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅನ್ಸುತ್ತಾ? ನಾವು ನೋಡಿದ್ವಿ ನೆನ್ನೆ, ಪಾಪ ತಾಳ್ಮೆ ಮನುಷ್ಯಂಗೆ, ಎಷ್ಟು ಜನ ಆದ್ರೂ ಮಾತಾಡಿಸ್ತಾರೆ, ಸಿಟ್ಟುಗಿಟ್ಟು ಬರಂಗ್ ಕಾಣಲ್ಲ ಪಾರ್ಟಿಗೆ. ಕೆಲಸ ಆಗುತ್ತಾ ಇಲ್ವಾ? ಅಹಂಕಾರ ಇಲ್ಲ ಅಲ್ವಾ?